ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂರ್ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆಗಳಿದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ನೋಡಿ ಎಷ್ಟೊಂದು ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ನಿಮಗೆ ಇಷ್ಟ ಇರಲ್ಲ ಆದ್ರೆ ಆ ತರ ಕಾಯಿಲೆಗಳನ್ನ ಆಯುರ್ವೇದದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದಲೇ ವಾಸಿ ಮಾಡಬಹುದು ಯಾವೆಲ್ಲ ಕಾಯಿಲೆಗಳಿಗೆ ವಾಸಿ ಮಾಡಬಹುದು ಯಾವೆಲ್ಲ ಕಾಯಿಲೆಗಳಿಗೆ ನಾನು ನಿಮ್ಮತ್ರ ಡಿಸ್ಕಸ್ ಮಾಡಬೇಕು ಡಾಕ್ಟ್ರೆ ಅಂತ ಹೇಳಿದ್ರೆ ನೋಡಿ ವೆರಿಕೋಸ್ ವೆನ್ಸ್ ಆಗಿರ್ಬೋದು ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು ಆಮೇಲೆ ಮಂಡಿ ನೋವಾಗಿರ್ಬೋದು ಸೊಂಟ ನೋವಾಗಿರ್ಬೋದು ಮತ್ತೆ ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಕಲ್ಲು ಗ್ಯಾಸ್ಟ್ರಿಕ್ ಆಮೇಲೆ ಮೂಲ್ ವ್ಯಾಧಿ ಆಮೇಲೆ ಏನು ಮೈಗ್ರೇನ್ ಹೆಡೇಕು ಮೂಗಲ್ ದುರ್ಮಾಂಸ ಬೆಳೆದಿದೆ ಕೆಮ್ಮು ನೆಗಡಿ ಕಮ್ಮಿ ಆಗ್ತಾ ಇಲ್ಲ ಆಮೇಲೆ ವೆರಿಕೋಸ್ ವೆನ್ಸ್ ಬಂದಿದೆ ಸೊಂಟದಲ್ಲಿ ನೋವಿದೆ ಕೆಲವೊಂದು ಆಪರೇಷನ್ ಏನು ಗರ್ಭಚೀಲದಲ್ಲಿ ಗಡ್ಡೆ ಆಗಿದೆ ಪಿ ಸಿ ಓಡಿ ಸಮಸ್ಯೆ ಇದೆ ಈ ತರ ಹಲವಾರು ಕಾಯಿಲೆಗಳಿಗೆ ನಿಮಗೆ ಆಪರೇಷನ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು ಅಂತ ಹೇಳ್ತಾ ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡೋಣ ಆದ್ರೆ ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಏನ್ ಸಮಸ್ಯೆ ಅಂತ ಕೇಳೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಯಾವ್ರಿಂದ ಮಾತಾಡ್ತಿದ್ದೀರಾ ಸರ್ ನಾನು ಹಳೆ ಬೀಡಿಂದ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಂಗೆ ಅಲರ್ಜಿ ಇದೆ ಅಲರ್ಜಿ ಅಂದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆದಿದ್ಯಾ ಇಲ್ಲ 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 ಉದ್ರಾಡಕ್ಕೆ ಏನ್ ತೊಂದ್ರೆ ಇಲ್ಲ ಮೂಗಲ್ಲಿ ಬರೀ ಕಡ್ತಾ ಬರುತ್ತೆ ಆಮೇಲೆ ಮೈ ಕಡ್ತಾ ಬರುತ್ತೆ ನೀರ್ ಬರುತ್ತೆ ನೀರ್ ಸೋರುತ್ತಾ ಮೂಗಲ್ಲಿ ನೀರ್ ಸೋರುತ್ತೆ ಸೀನ್ ಬರುತ್ತೆ ಓಕೆ ಇವಾಗ ನೋಡಿ ನಿಮ್ ಮಾತಲ್ಲೇ ಗೊತ್ತಾಗ್ತಾ ಇದೆ ನಿಮ್ ವಾಯ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ ಆ ಮೂಗಲ್ಲಿ ಮೂಗಲ್ ಸ್ವಲ್ಪ ದುರ್ಮಾಂಸ ಕೂಡ ಬೆಳೆದಿರುತ್ತೆ ಅಂತ ಆದ್ರೆ ನೀವು ನೋಡ್ಕೊಂಡಿರಲ್ಲ ಅಷ್ಟೇ ಆದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಲರ್ಜಿಕ್ ರೆನಟಿಸ್ ಅಂತ ಹೇಳ್ತೀವಿ ಆಮೇಲೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತೀವಿ ಸೊ ಅದು ಏನಾಗುತ್ತೆ ಅಂದ್ರೆ ಬಾಡಿ ಒಳಗೆ ಇಸ್ಟಮೆನ್ಸ್ ಅಂತ ಇರುತ್ತೆ ಯಾವಾಗ ಇಸ್ಟಮೆನ್ ಜಾಸ್ತಿ ಸೆಕ್ರೆಷನ್ಸ್ ಆಗ್ತಾ ಹೋಗುತ್ತೆ ಅವಾಗ ಶೀನು ನೆಗಡಿ ಬರೋದು ಆಮೇಲೆ ಮೂಗಲ್ ನೀರ್ ಸೋರೋದು ಅಥವಾ ಹಂಗೆ ನೀರ್ ಸೋರೋದು ಹಂಗೆ ಬಿಟ್ಕೊಳ್ತಾ ಹೋದಾಗ ದುರ್ಮಾಂಸ ಕೂಡ ಕಾಣಿಸ್ಕೊಳ್ತಿರುತ್ತೆ ಅದಕ್ಕೆ ಒಂದ್ಸರಿ ಮಾತಾಡಿದ್ರೆ ಮೂಗಲ್ ಮಾತಾಡ್ದಂಗೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಅದಕ್ಕೆ ಏನು ಗಾಬರಿ ಮಾಡಬೇಡಿ ಹಂಗೆ ಬಿಟ್ಕೊಳ್ತಾ ಹೋದ್ರೆ ಅಸ್ತಮಾ ಕನ್ವರ್ಟ್ ಆಗೋದು ಆಮೇಲೆ ಸೈನಸೈಟಿಸ್ ಆಗೋದು ಆಮೇಲೆ ಟಾನ್ಸಿಲ್ಸ್ ಆಗೋದು ಸರ್ವೇ ಸಾಮಾನ್ಯ ಇದು ಶೀತಕಾಲ ಆಗಿರೋದ್ರಿಂದ ತುಂಬಾ ಈ ಕಾಯಿಲೆಗಳು ತುಂಬಾ ಟ್ರಿಗರ್ ಆಗ್ತಾ ಇರುತ್ತೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಸೊ ತುಂಬಾ ಆತಂಕಗೊಳಗಾಗ ಹೋಗೋದ್ ಬೇಕಾಗಿಲ್ಲ ಆಮೇಲೆ ಇನ್ಹೇಲರ್ ತಗೊಳ್ಳೋದು ಅದಕ್ಕೂ ಸ್ಟೀರಾಯ್ಡ್ ಅಲ್ಲಿ ಮಾತ್ರೆ ತಗೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತೀರಾ ಸೊ ಅದೇನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಆ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ತಮಕ ಶ್ವಾಸ ಅಂತ ತಮಕ ಶ್ವಾಸಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ವಿರೇಚನ ಅಂತ ಅಂದ್ರೆ ಅದಕ್ಕೆ ತಮಕೇತು ವಿರೇಚನಂ ಅಂತ ಹೇಳ್ತಾರೆ ಅಂದ್ರೆ ತಮಕ ಶ್ವಾಸ ಇರುವಾಗ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಹರಿದ್ರಾದಿ ಚೂರ್ಣ ಪಾಚನಾಮೃತ ಕಷಾಯ ಕಲ್ಯಾಣಾಕ್ಷರ ಮತ್ತೆ ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೂಗಲ್ ಇರ್ತಕ್ಕಂಥ ದುರ್ಮಾಂಸನೂ ವಾಸಿ ಆಗುತ್ತೆ ಅದ್ರ ಜೊತೆಗೆ ಈ ಅಲರ್ಜಿಕ್ ರೆನಟಿಸ್ ಇರೋದು ಅಲರ್ಜಿಕ್ ಡರ್ಮಟೈಟಿಸ್ ಇರೋದು ಕೂಡ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆಗಳು ನೋಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಸೊ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆದಾಗ ಅದು ಬೆನ್ನಿಗೆ ಹೋಗೋದು ಬೆನ್ನ ಹಿಡ್ಕೊಳ್ಳೋದು ಎದೆಗೆ ಹೋಗೋದು ಎದೆ ಹಿಡ್ಕೊಳ್ಳೋದು ಮೀನ್ ಕಂಡಗಳಿಗೆ ಹೋಗೋದು ಅಲ್ಲಿ ಹಿಡ್ಕೊಳ್ಳೋದು ಆಗ್ತಾ ಇರುತ್ತೆ ಸೊ ಆತರ ಆಗಿದೆ ಅಂತಂದಾಗ ಎಷ್ಟೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ECG TMT ಮಾಡಿಸ್ಕೊಳ್ಳೋದು ಆಮೇಲೆ ಎಂಡೋಸ್ಕೋಪಿ ಕೊಲೋಸ್ಕೋಪಿ ಮಾಡೋದು ಈ ತರ ಎಲ್ಲ ಮಾಡ್ಬಿಟ್ಟಿರ್ತಾರ ಆತರ ಎಲ್ಲಾ ಸ್ಕ್ಯಾನಿಂಗ್ ಅಲ್ಲೂ ರಿಪೋರ್ಟ್ ಅಲ್ಲೂ ಕೂಡ ನಾರ್ಮಲ್ ಬರ್ತಾ ಇರುತ್ತೆ ಅದರ ಡಿಸೀಸ್ ಯಾವ್ದೇ ಕಾರಣಕ್ಕೂ ವಾಸಿ ಆಗ್ತಾ ಇರಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ಆತರ ಆತಂಕಗೊಳಗಾಗ್ಬಿಟ್ಟಿರ್ತೀರ ಸೊ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಹೊರಗಡೆ ಹೋಗುತ್ತಲ್ಲ ಅವಾಗ ಈ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅದಾದ್ಮೇಲೆ ಅವಿಪತಿಕರ ಚೂರ್ಣ ಮತಿಯಷ್ಟಿ ತೈಲ ಮತ್ತೆ ಕಂಕನವಟಿ ಮತ್ತೆ ಈ ತರ ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಅನುಭವಿಸ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಇದನ್ನ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಆಗ್ಲೇ ಹೇಳ್ಬಿಟ್ಟಿದೀನಿ ಸೊ ಅದಿಂಗಾಗಿ ಆ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಮತ್ತೆ ನಾನು ಹೇಳೋದು ಏನು ಇರಲ್ಲ ಸೊ ಅದಕ್ಕೆ ವಿರೇಚನ ಅಂತ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಅವಾಗ ನೋಡೋಣ ಈಗ ಒಬ್ರು ಕಾಲ್ ರೆಡಿ ಇದ್ದಾರೆ ಅವ್ರದ್ದು ಏನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಕರುಣೆ ಆಪರೇಷನ್ ಆಗಿತ್ತು ಓಕೆ ಅದು ಕೀವ್ ಆಗ್ಬಿಟ್ಟೈತಿ ಓಕೆ ಅದು ಏನ್
ಅಮ್ಮ ನೋಡಿ ಅದಕ್ಕೆಮ್ಮ ಆಪರೇಷನ್ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ಕೆಲವೊಂದ್ಸರಿ ಕೀವ್ ಆಗ್ಬಿಡುತ್ತೆ, ಅದೊಂದ್ಸರಿ ಓಪನ್ ಆಗ್ಬಿಡುತ್ತೆ, ಬೇಗ ವಾಸಿ ಆಗಲ್ಲ. ಶೀತಕಾಲದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಮೆಶ್ ಹಾಕ್ಬಿಟ್ಟಿರ್ತಾರೆ, ಮೆಶ್ ಹಾಕಿದ್ರು ಕೂಡ ಮತ್ತೆ ಹರ್ನಿಯ ಕಾಣಿಸ್ಕೊಳ್ಳೋದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಮ್ಮ. ಯಾವುದೇ ಕಾಯಿಲೆ ಆಗ್ಲಿ, ಹರ್ನಿಯ ಆಗ್ಲಿ, ಬೇರೆ ಕಾಯಿಲೆಗಳಾಗ್ಲಿ, ಆಪರೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಸಡನ್ ಆಗಿ ಆಪರೇಷನ್ ಮಾಡಿಸ್ಕೊಳ್ಳೋದು ಬೇಡ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಕಾರ್ಯಕ್ರಮ ನೋಡ್ತಾ ಇರೋದ್ರಿಂದ ನಿಮಗೆ ಯಾವುದೇ ಕಾಯಿಲೆ ಇರಲ್ಲ, ಆದ್ರೆ ಎಷ್ಟೊಂದು ಜನಕ್ಕೆ ನೀವು ಏನೋ ಸಂದೇಶ ತಿಳಿಸಬಹುದು, ಹರ್ನಿಯ ಅಂದ್ರೆ ಏನು, ಆಮೇಲೆ ಏನೋ ಕಟ್ಟಡಕ್ ಅಂದ್ರೆ ಏನು, ಯಾವ ರೀತಿ ಆಗುತ್ತೆ, ಎಲ್ಲದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತಾ ಇರ್ತೀನಿ. ಅದನ್ನ ನೋಡ್ಕೊಂಡು ಯಾರಿಗಾದ್ರೂ ಇದ್ರು ನೀವು ತಿಳಿಸಬಹುದು, ಅಥವಾ ನಿಮಗೂ ಸಡನ್ ಆಗಿ ಆಗಿದಾಗ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತೀರಾ. ಸೊ ಡಿಸೀಸ್ ಬಗ್ಗೆ ನಾಲೆಡ್ಜ್ ಇರೋ ತುಂಬಾ ಒಳ್ಳೇದು ಅಂತ ತುಂಬಾ ಸರಿ ಹೇಳ್ತಾ ಇರ್ತೀನಿ. ಹಂಗಾಗಿ ನಿಮ್ಗೆ ಏನೋ ಯಾವ್ದೇ ತರ ಸಮಸ್ಯೆಗಳಿದ್ರು ಕಾಲ್ ಮಾಡಿ ಅದನ್ನ ತಿಳ್ಕೊಬಹುದು, ಅಥವಾ ಆಪರೇಷನ್ ಇಲ್ದಂಗೆ ವಾಸಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ನೋಡಿ ಈ ಹರ್ನಿಯ ಅಂದ್ರೆ ಏನಾಗತ್ತೆ, ಯಾಕೆ ಅದು ಮತ್ತೆ ಕೀವ್ ಆಗತ್ತೆ ಅಂತ ಹೇಳಿದ್ರೆ, ನೋಡಿ ಬಾಡಿಗೆ ಚರ್ಮ ಏನಿರುತ್ತಲ್ಲ, ಆ ಚರ್ಮದ ಪದರಗಳು ಯಾವಾಗ ವೀಕ್ ಆಗ್ತಾ ಹೋಗುತ್ತೆ, ಅವಾಗ ಅಲ್ಲಿರ್ತಕ್ಕಂತ ಏನು ಚರ್ಮ ವೀಕ್ ಆದಾಗ, ಅಂದ್ರೆ ಆ ದೇಹದಲ್ಲಿರ್ತಕ್ಕಂತ ಪದರಗಳು ವೀಕ್ ಆದಾಗ ಅದು ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಈ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಅವುಗಳು ಸ್ವಲ್ಪ ಊತ ಬಂದ್ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ. ಈ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬಲೂನ್ ಯಾವ ರೀತಿ ಊತ ಬರುತ್ತಲ್ಲ, ಆ ರೀತಿ ಊತ ಬಂದಿರುತ್ತೆ ಅಷ್ಟೇ. ಅದಕ್ಕೆ ಚಿಕ್ಕದ ಇರುತ್ತೆ, ಅದು ಒಂದ್ ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಇರುತ್ತೆ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತೇಳಿ, ಮೆಶ್ ಹಾಕ್ಬೇಕು ಅಂತೇಳಿ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರ. ಈ ತರ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಡ. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಆ ಹೊರಗಡೆ ಹೋಯ್ತು ಅಂದ್ರೆ ಬಾಡಿ ಫುಲ್ ಫ್ರೆಶ್ ಆಗ್ಬಿಟ್ಟು ಡಿಸೀಸ್ ವಾಸಿ ಆಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂತ ಪದರಾಗೆ ಆಪಕುಕುಲು, ಶುಕ್ರ ಮಾತ್ರ ಕವಟಿ, ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಪದರ ಕೂಡ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಗ್ಯಾಸ್ಟ್ರಿಕ್ ಆಗ್ಲಿ, ನಾನು ಎಲ್ಲಾ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ಈವನ್ ನಾನು ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ನ ಅಲ್ವಾ. ಸೊ ವಿರೇಚನ ಅಂತ ಹೇಳಿದ್ರೆ ಆಕ್ಚುಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಅದು ಒಂದು ಪಂಚಕರ್ಮ ಟ್ರೀಟ್ಮೆಂಟ್ ಆಕ್ಚುಲಿ ಹಾಸ್ಪಿಟಲ್ಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತೆಲ್ಲ ಇದೆ, ಏನು ಅವಶ್ಯಕತೆ ಇಲ್ಲ. ಅದೊಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸ್ನೀ ಅಂದ್ರೆ ನಾವು ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತೀವಲ್ವಾ ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ ಮನೇಲೆ ಕೊಟ್ಟಿರ್ತೀನಿ, ಮನೇಲೆ ಮಾಡ್ಕೋಬಹುದು. ಅದರಲ್ಲಿ ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದ್ರ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲ್ ಅಷ್ಟು ಕುಡಿತೀರ. ಆಮೇಲೆ ಒಂದು ಟೀ ಲೋಡ್ದಲ್ಲಿ ಅರ್ಧ ಲೋಡ್ದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರ. ಅವಾಗ ಏನಾಗುತ್ತಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡವಿರಸ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂತ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಒಂದು ಆಯಿಲ್ ಬಾಟಲ್ಸ್ ಇರುತ್ತೆ, ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿ ಬಿಸಿಲಲ್ಲಿ ಆಟಾಡಿ, ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಕೊಂಡು ರೊಗ್ಗೊಚ್ಕೊಂಡು ಕುತ್ಕೋಬೇಕು. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಅವಾಗ ಏನಾಗುತ್ತಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಡಕ್ ಬರುತ್ತೆ. ಲಾಸ್ಟ್ನೇ ದಿವಸ ಒಂದು 3 ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬನ್ನಿ. ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದು 5 ಸರಿ 10 ಸರಿ 10 ಸರಿ 20 ಸರಿ ವರೆಗೂ ಲೂಸ್ ಮೋಷನ್ ಆಗುತ್ತೆ. 10 ಸರಿ ಆದ್ರೂ ಒಳ್ಳೇದೇ, ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ 1-2-3 ತಿಂಗಳು ಕರೆಕ್ಟ್ ಆಗಿ ಒಂದೇ ತಿಂಗಳು ಸಾಕು, ಅವಿಪತ್ತಿಕರ ಚೂರ್ಣ, ಮದುವೆ ಇಷ್ಟಿದೆ ಎಲ್ಲ, ಕಂಕರವಟಿ ಏನ್ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇರಲಿ, ಗುಲ್ಮ ಇರಲಿ, ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಡಾಕ್ಟ್ರೆ, ನಾನು 20 ವರ್ಷದಿಂದ ಸಫರ್ ಆಗ್ತಾ ಇದ್ದೀನಿ, ಸೈಕಾಟ್ರಿಕ್ ಮಾತ್ರೆಗಳು ತಗೊಳ್ತಾ ಇದ್ದೀನಿ, ಎಲ್ಲ ಸ್ಕ್ಯಾನಿಂಗ್ ಮಾಡ್ಸಾ ಇತ್ತು, ನಂಗೆ ತಲೆ ಕೆಟ್ಬಿಟ್ಟು ಹೋಲ್ ಬಾಡಿ ಸಿಟಿ ಸ್ಕ್ಯಾನ್ ಮಾಡಿಸಿದೀನಿ ಡಾಕ್ಟ್ರೆ, ಎಲ್ಲದೂ ನಾರ್ಮಲ್ ಬರ್ತಾ ಇದೆ, ಆದರೂ ಡಿಸೀಸ್ ವಾಸಿ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನೂ ಗಾಬರಿ ಮಾಡಬೇಡಿ, ಹಾರ್ಡ್ಲಿ 1.5 ತಿಂಗಳಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು ಅಂತ ಹೇಳ್ತಾ. ಇವಾಗ ಒಬ್ರು ಕಾಲರ್ ಇದಾರೆ, ಅವ್ರು ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ ಸರ್? ಮಂಡಿ ನೋವು ಇದೆ ಸರ್ ನಮ್ಗೆ. ಓಕೆ, ಎಷ್ಟು ವರ್ಷದಿಂದ ಇದೆ? ಒಂದು 3 ವರ್ಷದಿಂದ ಇದೆ ಸರ್. ಎಷ್ಟು ವರ್ಷ ನಿಮ್ಗೆ? ನನಗೊಂದು 30. 30 ವರ್ಷನಾ? ನೋಡಿ, ಅದಕ್ಕೆ ಒಂದೇ ನೋವು, ಒಂದೇ ಮಂಡಿ ನೋವು ಬರುತ್ತೆ ತಾನೇ? ಹಲೋ. ಓಕೆ, ಅದಕ್ಕೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಗೌಟಿ ಆರ್ಥರೈಟಿಸ್ ಅಂದ್ರೆ ರೊಮಟೈಡ್ ಆರ್ಥರೈಟಿಸ್ ಅಲ್ಲಿ ಒಂದು. ಅದೇನಾಗಿರುತ್ತಂದ್ರೆ ಈ ಮಂಡಿಯಲ್ಲಿ ಕೆಲವೊಬ್ಬರಿಗೆ ಅಂದ್ರೆ ಇನ್ನು 30 ವರ್ಷ ಅಥವಾ 28 ವರ್ಷ ಆ ಏಜ್ ಇರೋರಿಗೆ ಈ ಗೌಟಿ ಆರ್ಥರೈಟಿಸ್ ಬರೋದು ಸರ್ವೇ ಸಾಮಾನ್ಯ. ಹೆಂಗಾಗತ್ತದು ಅಂತ ಹೇಳಿದ್ರೆ, ನಮ್ಮ ಬಾಡಿ ಒಳಗೆ ಪಿತ್ತದಂಶ ಜಾಸ್ತಿ ಆದಾಗ ಅಲ್ಲಿ ಒಂದೇ ಕಾಲಿಗೆ ಹೋಗ್ಬಿಟ್ಟು ಅಲ್ಲಿ ಊತ ಬಂದ್ಬಿಟ್ಟು ಈ ತರ ಸಮಸ್ಯೆ ಆಗುತ್ತೆ. ಕೆಲವೊಂದ್ಸರಿ ಬಿಸಿ ಆಗುತ್ತೆ, ಕೆಲವೊಂದ್ಸರಿ ಏನೋ ಒಂದು ಏನೋ ತುಂಬಾ ನೋವು ಆಗ್ತಾ ಇರುತ್ತೆ,
ಕಾಲ್ ಮಡಚಕ್ಕಾಗಲ್ಲ, ಚಾಚಕ್ಕಾಗಲ್ಲ, ಆ ತರ ಪರಿಸ್ಥಿತಿಗೂ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೇನು ಗಾಬರಿ ಮಾಡ್ಬಿಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಯಾವುದೇ ತರ ರೊಮಟೈಡ್ ಆರ್ಥರೈಟಿಸ್ ಆಗಿರಲಿ, ಅಂದ್ರೆ ಏನೋ ರೊಮಟೈಡ್ ಆರ್ಥರೈಟಿಸ್ ಅಲ್ಲಿ ಬೇರೆ ಬೇರೆ ತರನು ಇರುತ್ತೆ. ಆಂಕುಲೋಸಿಂಗ್ ಸ್ಪಾಂಡೋಸಿಸ್ ಅಂತ ಹೇಳ್ತೀವಿ, ಅದು ಸೊಂಟಕ್ಕೆ ಈ ರೊಮಟೈಡ್ ಆರ್ಥರೈಟಿಸ್ ಬಂದ್ಬಿಟ್ಟು ಏನು ಕತ್ತು ಚಾಚಕ್ಕಾಗಲ್ಲ, ಮಡಚಕ್ಕಾಗಲ್ಲ, ಆಮೇಲೆ ತುಂಬಾ ನೋವಾಗ್ತಾ ಇರುತ್ತೆ, ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಕೆಲವೊಂದ್ಸರಿ ಏನೋ ಮೂಳೆಗಳು ಸವದ್ಬಿಟ್ಟು, ಅಂದ್ರೆ ಚಿಕ್ಕ ಪುಟ್ಟ ಜಾಯಿಂಟ್ ಗಳು ಕೂಡ ಊತ ಬರೋದು, ಈ ತರ ಆಗ್ತಾ ಇರುತ್ತೆ. ಸೊ ಏನು ಗಾಬರಿ ಮಾಡ್ಬಿಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಎಲ್ಲಿವರೆಗೂ ಹೊರಗಡೆ ಹೋಗಲ್ವೋ ಅಲ್ಲಿವರೆಗೂ ಸ್ಟೀರಾಯ್ಡಲ್ ಮಾತ್ರೆಗಳು, ನೋವಿನ ಮಾತ್ರೆಗಳು ತಗೊಂಡು ತಗೊಂಡು ಡಿಸೀಸ್ ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಡಿಸೀಸ್ ಮಾತ್ರ ಕಮ್ಮಿ ಆಗಲ್ಲ. ಬಟ್ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಗಂಧಕವಟಿ, ಪಾಚನ ಮತ್ತು ಕಷಾಯ, ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಏನೋ ರೊಮಟೈಡ್ ಆರ್ಥರೈಟಿಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡುವಂತದ್ದು ಬೇಕಾಗಿಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬೋಣ. ಹಲೋ, ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನಮಸ್ಕಾರ ಸರ್. ನಮಸ್ತೆ. ಇದು ನಮಗೆ ಈ ಮೊಣಕಾಲು ನೋವು, ಓಕೆ, ಬೆನ್ನು ನೋವು, ಸರಿ, ತುಂಬಾ ಪೇನ್ ಸರ್. ನಾವು ಮೇಲೆ ಇರೋದು ಮೆಟ್ಲು ಹೋಗ್ಬೇಕು, ಮಂಡಿ ನೋವು ಬರುತ್ತೆ. ಮಂಡಿ ನೋವು ಭಯಂಕರ ಇದೆ, ಮೈಕೈಯೆಲ್ಲ ನೋವು, ಬರೀ ಪೇನ್ ಸರ್. ಓಕೆ ಓಕೆ. ಅದಕ್ಕೆ ಏನೋ ಲಂಬರ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಆಗ್ಬಿಟ್ಟು ಈ ತರ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಆ ಜಾಗ ಇರುತ್ತಲ್ಲ, ಅದು ಹೊರಗಡೆ ಬರುತ್ತೆ. ಆ ಮೂಳೆಗಳು ಸವದ್ಬಿಟ್ಟು ಅಲ್ಲಿ ವೀಕ್ನೆಸ್ ಆಗ್ಬಿಟ್ಟು ಹೊರಗಡೆ ಬಂದು ನರನ ಪ್ರೆಸ್ ಮಾಡ್ತಾ ಇರುತ್ತೆ. ಹಂಗಾಗಿ ಕೈಯೆಲ್ಲ ಜುಮ್ ಜುಮ್ ಅನ್ನೋದು, ಕಾಲ್ ಜುಮ್ ಜುಮ್ ಅನ್ನೋದು, ಅಥವಾ ಓಡಾಡುವಾಗ ಅಂದ್ರೆ ಓಡಾಡಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಒಳ್ಳೆ ಮೂಳೆಗಳು ಸವದ್ಬಿಟ್ಟು ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಏನು ಗಾಬರಿ ಮಾಡ್ಬೇಡಿ. ಎಷ್ಟೊಂದ್ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ, ವಯಸ್ಸಾಗಿದೆ, ಸಪೋರ್ಟ್ ಮಾಡಲ್ಲ ದೇಹ, ಆಮೇಲೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಇವಾಗ ಆಪರೇಷನ್ ಮಾಡೋಕ್ಕಾಗಲ್ಲ, ಅಥವಾ ಕೆಳಗಡೆ ಕುತ್ಕೋಬೇಡಿ, ಮೇಲ್ಗಡೆ ಎದ್ದೇಳ್ಬೇಡಿ, ಈ ಪರಿಸ್ಥಿತಿವರೆಗೂ ಬಂದ್ಬಿಟ್ಟಿರ್ತೀರ. ಸೊ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಬಕುಕುಲು, ಮಹಾನಾಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿ ಜಿಗೃತ, ಶುಕ್ರ ಮಾತ್ರ ಕವಟಿ ಅನ್ನೋ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಸೆಲ್ಸ್ ರಿಜುವಿನೇಷನ್ ಆಗುತ್ತೆ. ಯಾವ ರೀತಿ ಸೆಲ್ಸ್ ರಿಜುವಿನೇಷನ್ ಆಗುತ್ತೆ ಅಂದ್ರೆ, ಅದರಲ್ಲಿ ಅಸ್ಥಿ ಶೃಂಖಲ, ಲಾಕ್ಷ ಮತ್ತೆ ಶಲ್ಲಾಕಿ ಅಂತ ಇರುತ್ತೆ. ಆ ಮೂರು ಮೆಡಿಸಿನ್ಸ್ ಏನ್ ಮಾಡುತ್ತೆ ಅಂದ್ರೆ, ಮೂಳೆಗಳನ್ನ ಉತ್ಪತ್ತಿ ಮಾಡ್ಬಿಟ್ಟು ಅಂದ್ರೆ ಆ ಮೂಳೆಗಳು ಸೌದಿರೋದನ್ನ ನಾರ್ಮಲ್ ಆಗ್ಬಿಟ್ಟು, ಸೊಂಟ ಕೂಡ ಸೌದಿರೋದು ನಾರ್ಮಲ್ ಆಗ್ಬಿಟ್ಟು, ನರಗಳಿಗೆ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒಂದ್ ಮೂರಿಂದ ಆರು ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಆ ಸೆಲ್ಸ್ ರಿಜುವಿನೇಷನ್ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಮಾಡಬಹುದು. ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಮತ್ತು ಇವಾಗ ಮನೆ ಮತ್ತು ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ, ಬನ್ನಿ. ಇವಾಗ ಗ್ಯಾಸ್ಟ್ರಿಕ್ ಗೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಶುಂಠಿ ಮತ್ತೆ ಸ್ವಲ್ಪ ಶುಂಠಿ ಹಾಕಿ, ಆದ್ರೆ ಜೀರಿಗೆ ಅಜ್ವಾನ ಮತ್ತೆ ಕೊತ್ತಂಬರಿ ಕಾಳು ಅದನ್ನ ಜಾಸ್ತಿ ಹಾಕ್ಬಿಟ್ಟು, ಅಂದ್ರೆ ಒಂದ್ ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಶುಂಠಿ, ಮೆಣಸು ಮತ್ತೆ ಹಿಂಗನ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಂಡು ಅದನ್ನ ಒಂದೊಂದ್ ಚಮಚ ಒಂದ್ ಸ್ವಲ್ಪ ನೀರಿಗೆ ಹಾಕಿ ಕಷಾಯ ತರ ಮಾಡ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದ್ ಚಮಚ ಹರಳೆಣ್ಣೆ ಹಾಕೊಂಡು ಅದನ್ನ ಕುಡಿತಾ ಬನ್ನಿ. ಖಂಡಿತವಾಗ್ಲು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವಾಸಿ ಮಾಡ್ಕೊಡಕ್ಕೆ ಅನುಕೂಲ ಮಾಡ್ಕೊಡ್ಬಹುದು ಅಂತ ಹೇಳ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು, ಯಾವ್ದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು. ಆಮೇಲೆ ಅದ್ರ ಜೊತೆಗೆ ಈ ಗುರುವಾರ ಶುಕ್ರವಾರ ಬಿಟ್ಬಿಟ್ಟು ಉಳಿಕಿದ್ದನ್ನೆಲ್ಲ ಜಗಳೂರಲ್ಲಿ ಇರ್ತೀನಿ. ಜಗಳೂರು ಅಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಆಮೇಲೆ ಹಾವೇರಿ, ಬಳ್ಳಾರಿ ಮತ್ತೆ ಹೊಸಪೇಟೆ, ಇವ್ರಿಗೆಲ್ಲ ಹಿರಿಯೂರು ಮತ್ತೆ ಚಳ್ಳಕೆರೆ ಇವ್ರಿಗೆಲ್ಲ ಸಮೀಪ ಆಗುತ್ತೆ. ಅದು ಮಿಡ್ಲ್ ಕರ್ನಾಟಕದಲ್ಲೇ ಬರುತ್ತೆ. ಸೊ ನೀವು ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬಹುದು, ಯಾವ್ದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು ಅಂತ ಹೇಳ್ತಾ, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೋಬಹುದು ಅಂತ ಹೇಳ್ತಾ, ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ. ಬರೋ ಶುಕ್ರವಾರ ಅಂದ್ರೆ 4ನೇ ತಾರೀಕು ಮೈಸೂರು, ಸರಿ, ಹಾಸನಲ್ಲಿ ಇರ್ತೀನಿ. 11ನೇ ತಾರೀಕು ಮೈಸೂರು, 18ನೇ ತಾರೀಕಲ್ಲಿ ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲ ಹತ್ರ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬಹುದು. ಕೆಳಗಡೆ ನಂಬರ್ ಬರ್ತಾ ಇದೆ, ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬರೋದು ಒಳ್ಳೇದು ಅಂತ ಹೇಳ್ತಾ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದು ಏನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನಮಗೆ ಬ್ಯಾಕ್ ಪೇನ್ ಬರ್ತಿದೆ ಸರ್, ತುಂಬಾ. ಓಕೆ, ಬ್ಯಾಕ್ ಪೇನ್, ಮಂಡಿ ನೋವು ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನಮಗೆ. ಹೌದಾ, ಓಡಾಡಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಸರ್? ತಗೊಂಡ್ ಬರ್ತಾ ಇದೆ.
ಟಕ್ ಟಕ್ ಅಂತ ಸೌಂಡ್ ಬರುತ್ತಾ? ಹೌದು ಸರ್. ಓಕೆ ನೋಡಿ, ಅದಕ್ಕೆ ಆಸ್ಟೋ ಅರ್ಥರೈಟಿಸ್ ಆಗಿರುತ್ತೆ. ಆಸ್ಟೋ ಅರ್ಥರೈಟಿಸ್ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಗ್ಲೇ ನೋಡಿ, ಸಿಂಪಲ್ ಆಗಿರುವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಇರುವಾಗಲೇ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದು, ಮೆಡಿಸಿನ್ಸ್ ಅಲ್ಲೇ ಅಥವಾ ಊಟದಲ್ಲೇ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಏನಾಗಿರುತ್ತೆ ಅಂದ್ರೆ ನಿಮ್ಗೂ ಕೂಡ ಏನಾದ್ರೂ ಆಸ್ಟೋ ಅರ್ಥರೈಟಿಸ್ ಆಗಿದೆಯಾ ಅಥವಾ ಮಂಡಿ ಸವೆತ ಬಂದಿದೆಯಾ ಅಂತ ನೋಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಕಾಲುಗಳ ಮಧ್ಯದಲ್ಲಿ ಅಂದ್ರೆ ಮಂಡಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಮಾಡಿ, ಆತರ ಮೇಲೆ ಕೆಳಗೆ ಮಾಡಿದಾಗ ಕಟ್ ಕಟ್ ಅಂತನೋ ಕರ್ಕರ್ ಅಂತನೋ ಸೌಂಡ್ ಬರ್ತಾ ಇರುತ್ತೆ. ಆ ರೀತಿ ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಮೂಳೆಗಳು ಸವದು ಬಿಟ್ಟು ಆತರ ಆಗ್ತಾ ಇದೆ ಅಂತ ಅರ್ಥ. ಸೊ ಅದಕ್ಕೆ ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಬಗುಕುಲು, ಮಹಾನಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿಜಿ ಗುರುತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವ್ದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು ಅಂತ ಹೇಳ್ತಾ. ಇವಾಗ ಆಹಾರ ವಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳಿದ್ರೆ ಯಾವ ಫುಡ್ ತಗೋಬೇಕು, ಯಾವ ಫುಡ್ ತಗೋಬಾರದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸರಿ ಕೆಲವೊಬ್ರು ಹೇಳ್ತಾರೆ ಏನೋ ಕರ್ದಿರೋ ಪದಾರ್ಥಗಳು ತಿನ್ನಬಾರ್ದು, ಡ್ರೈ ಏನು ಕೆಲವೊಂದ್ಸರಿ ಏನೋ ಈ ಮಂಡಕ್ಕಿ ಮಿರ್ಚಿ ಆಗಿರ್ಬೋದು ಅಥವಾ ಕೆಲವೊಂದ್ಸರಿ ಬದನೆಕಾಯಿ ಮುಳುಗಾಯಿ ಈ ತರದೆಲ್ಲ ತಿನ್ಬೇಡಿ ಅಂತೆಲ್ಲ ಹೇಳ್ಬಿಟ್ಟಿರ್ತಾರೆ. ಕೆಲವೊಂದ್ಸರಿ ಹಾಲು ಕೂಡ ಕುಡಿಬಾರ್ದು ಆ ತರದೆಲ್ಲ ಹೇಳ್ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ನೀವು ಜನರಲೈಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಆಗಲ್ಲ, ಗ್ಯಾಸ್ಟ್ರಿಕ್ ಬರುತ್ತೆ ಅವ್ರಿಗೆ, ಅಂದ್ರೆ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಇರುತ್ತೆ. ಸೊ ಹಾಲು ಕುಡಿದಾಗ ಅಷ್ಟೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಹಾಲ್ನ ಅವಾಯ್ಡ್ ಮಾಡಿ, ಅಥವಾ ಹಾಲು ಕುಡಿದಾಗ್ಲೂ ನಿಮ್ಗೇನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಹಾಲು ಚೆನ್ನಾಗಿ ಕುಡಿರಿ, ಮೊಸರು ಮಜ್ಜಿಗೆ ಎಲ್ಲದನ್ನು ಚೆನ್ನಾಗಿ ಕುಡಿಬಹುದು. ಕೆಲವೊಬ್ಬರಿಗೆ ಮಂಡಕ್ಕಿ ಮಿರ್ಚಿ ತಿಂದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಗುತ್ತೆ, ಅವನಷ್ಟೇ ಅವಾಯ್ಡ್ ಮಾಡಿ. ನಿಮಗೆ ನಾನು ಹೇಳೋದಿಷ್ಟೇ, ಯಾವ್ದಾವ್ದು ನಿಮಗೆ ದೇಹಕ್ಕೆ ಒಗ್ಗಲ್ವೋ ಅವನಷ್ಟನ್ನೇ ಅವಾಯ್ಡ್ ಮಾಡಿ, ಯಾವ್ದಾವ್ದು ನಿಮಗೆ ಒಗ್ಗುತ್ತೋ ಅವನ್ನೆಲ್ಲ ತಿನ್ಬಹುದು ಅಂತ ಹೇಳ್ಬೋದು. ಸೊ ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೆಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವ್ದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು ಅಂತ ಹೇಳ್ತಾ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ಹೇಳಿ ಸರ್. ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಕಾಲಲ್ಲಿ ನರ ಇದಾಗಿದೆ, ಸುರುಟಿ ಸುರುಟಿ ಆಗಿದೆ. ಅದು ಯಾವಾಗ್ಲೂ ಇದು ಆದ ಉಂಟಲ್ಲ, ಅಲ್ಲೂ ಒಂದ್ ವರ್ಷ ಒಂದ್ ಸೈಡ್ ಅಲ್ಲಿ, ಮತ್ತೊಂದ್ ವರ್ಷ ಮತ್ತೊಂದ್ ಸೈಡ್ ಅಲ್ಲಿ. ಈಗ 8 ವರ್ಷ ಆಯ್ತು ಗಾಯ ಮುಚ್ಚುದು. ವೈಶಾಖದಲ್ಲ ಏನಾಗುದಿಲ್ಲ, ಮಳೆಗಾಲ ಬಂದ್ರ ಕೂಡಲೇ ಗಾಯ ಆಗುತ್ತೆ. ಓ, ಅದಾಗ್ಲಿ ಗಾಯಗಳು ಆಗ್ಬಿಟ್ಟಿದ್ಯಾ? ಓಕೆ ನೋಡಿ, ಅದಕ್ಕೆ ಏನಾಗುತ್ತೆ ಅಂದ್ರೆ ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ವೆರಿಕೋಸ್ ವೆನ್ಸ್ ಆಗಿ ಅಲ್ಸರ್ಸ್ ಆಗಿದೆ ಅಂದ್ರೆ ಅದಾಗ್ಲೇ ಗ್ರೇಡ್ 4 ಸ್ಟೇಜ್ ಹೋಗಿದೆ ಅಂತ ಅರ್ಥ. ಸೊ ಹಂಗಾಗಿ ಯಾರಿಗೆ ವೆರಿಕೋಸ್ ವೆನ್ಸ್ ಇದ್ರೆ ನೆಗ್ಲೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ 1 ಫೈನ್ ಡೇ ಕೆಲವೊಂದ್ಸರಿ ಕಾಲ್ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ರಕ್ತ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು ಅಂತಂದಾಗ ಅಲ್ಲಿ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಗಾಯಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆ ಗಾಯಗಳಾದಾಗ ವಾಸನೆ ಆಗಲ್ಲ. ಯಾಕೆ ಅಂದ್ರೆ ನಮ್ಮ ದೇಹಕ್ಕೆ ರಕ್ತ ಸಂಚಾರ ಚೆನ್ನಾಗಿ ಬೇಕು, ಅಂದ್ರೆ ಗಾಯಗಳು ವಾಸಿ ಆಗ್ಬೇಕು ಅಂದ್ರೆ ಸೆಲ್ಸ್ ಗಳು ಉತ್ಪತ್ತಿ ಆಗ್ಬೇಕು. ಯಾವಾಗ ನ್ಯೂಟ್ರಿಷನ್ ಸರಿಯಾಗಿ ಹೋಗಲ್ಲ, ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಲ್ಲ ಅಂತಂದಾಗ ಆಬ್ವಿಯಸ್ಲಿ ಆ ಸೆಲ್ಸ್ ಡೆತ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹಂಗಾಗಿ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ, ಈವನ್ ಆ ಸೆಲ್ಸ್ ಡೆತ್ ಆಗಿದೆ ಅಂತಂದಾಗ ಆ ಏನೋ ಗಾಯಗಳು ಬೇಗ ವಾಸಿ ಆಗ್ತಾರಲ್ಲ ಅಷ್ಟೇ. ಹಂಗಾಗಿ ಅದಕ್ಕೆ ವೆರಿಕೋಸ್ ವೆನ್ಸ್ ನ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಂಡ್ರೆ ಈ ಗಾಯಗಳಿಗೆ ರಕ್ತ ಸಂಚಾರನು ಕರೆಕ್ಟ್ ಆಗುತ್ತೆ, ಗಾಯಗಳು ಕೂಡ ಬೇಗ ವಾಸಿ ಆಗುತ್ತೆ, ಗ್ಯಾಂಗ್ರೀನ್ ಕೂಡ ಆಗ್ಲದಂಗೆ ನೋಡ್ಕೋಬಹುದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದ್ ಹೊರಗಡೆ ಹೋಯ್ತು ಅಂದಾದ್ಮೇಲೆ ಹೃದಯವಟಿ, ಪ್ರಭಾಕರ ವಟಿ, ಕಲ್ಯಾಣಕ್ಷರ, ಮಹಾನಣತೆ ಎಲ್ಲ ಮಧುಚಿಷ್ಟಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ವೆರಿಕೋಸ್ ವೆನ್ಸ್ ಕಂಪ್ಲೀಟ್ ವಾಸಿ ಆಗುತ್ತೆ, ಆಮೇಲೆ ಸೆಲ್ಸ್ ಕೂಡ ರಿಜವನೇಷನ್ ಆಗುತ್ತೆ, ಗಾಯ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವ್ದೇ ತರ ಸಮಸ್ಯೆಗಳಿದ್ರು ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ನೇರವಾಗಿ ಬಂದು ಭೇಟಿ ಆಗ್ಬಹುದು. ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಿ ಎಲ್ಲ ಜಗಳೂರಲ್ಲಿ ಇರ್ತೀನಿ, 4ನೇ ತಾರೀಕು ಹಾಸನಲ್ಲಿ ಇರ್ತೀನಿ, 11ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, 18ನೇ ತಾರೀಕು ಧಾರವಾಡದಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬಹುದು. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಿ ಎಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಬಂದ್ಬಿಟ್ಟು ಕೆಳಗಡೆ ನಂಬರ್ ಬರ್ತಾ ಇದೆ, ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನೇರವಾಗಿ ಭೇಟಿ ಆಗ್ಬಹುದು ಅಂತ ಹೇಳ್ತಾ. ಮತ್ತೊಬ್ರು ಕಾಲರ್ ರೆಡಿ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನಂಗೆ ಗ್ಯಾಸ್ಟ್ರಿಕ್ ಇದೆ ಸರ್. ಓಕೆ, ಎಷ್ಟು ವರ್ಷದಿಂದ ಇದೆ ಅದು ಸರ್? ಈಗ ಒಂದು 2-3 ವರ್ಷದಿಂದ ಇದೆ ಸರ್. ಓಕೆ, ಮತ್ತೇನಾಗುತ್ತೆ? ಬೆನ್ನು ಹಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದಾಗತ್ತಾ? ಬೆನ್ನು ಹಿಡ್ಕೊಳ್ಳೋ ತರ ಆಗುತ್ತೆ ಸರ್.
ಓಕೆ ಓಕೆ ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ ಗುಲ್ಮ ಅಂತ ಹೇಳಿದ್ರೆ ನಾವು ಇವತ್ತು ಏನ್ ಟಾಪಿಕ್ ಡಿಸ್ಕಸ್ ಮಾಡ್ತಿದೀವೋ ಸೇಮ್ ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗೆ ಹೋಗೋದು ಬೆನ್ನು ಹಿಡ್ಕೊಳ್ಳೋದು ಎದೆಗೆ ಹೋಗೋದು ಎದೆ ಹಿಡ್ಕೊಳ್ಳೋದು ಮೀನ್ ಖಂಡಗಳಿಗೆ ಹೋಗೋದು ಅದು ಇಟ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ಎಷ್ಟೊಂದ್ಸರಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತೀರಾ, ವರ್ಷಾನ್ಗಟ್ಲೆ ಸಫರ್ ಆಗ್ತಿರ್ತೀರಾ, ಹಂಗಾದ್ರೂ ಸಿಂಪಲ್ ಆಗಿರ್ತಕ್ಕಂಥ ಗ್ಯಾಸ್ಟ್ರಿಕ್ ವಾಸಿ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ನಂಗೆ ಅಂತ ಸಫರ್ ಆಗ್ತಾ ಇರ್ತೀರಾ. ಯಾಕೆ ಅಂದ್ರೆ ಎಲ್ಲಿವರೆಗೂ ಬಾಡಿ ಒಳಗೆ ವಾಯು ಅಂಶ ಪಿತ್ತದ ಅಂಶ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ಇದು ಏನೋ ಈ ಡಿಸೀಸ್ ಕಂಪ್ಲೀಟ್ ವಾಸಿನೇ ಆಗಲ್ಲ, ಇನ್ನು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದ ಅಂಶ, ಕಫದ ಅಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದು ಹೊರಗಡೆ ಹೋಯ್ತು ಅಂದ್ರೆ ಬಾಡಿ ಫುಲ್ ಫ್ರೆಶ್ ಆಗ್ಬಿಟ್ಟು ವಾಸಿ ಆಗುತ್ತೆ. ಅದಾಗಿ ಅವಿಪತ್ತಿಕರ ಚೂರ್ಣ, ಪಾಚನ ಮೃತ ಕಷಾಯ, ಕಲ್ಯಾಣ ಕ್ಷಾರ ಮತ್ತೆ ಮಧುಯಷ್ಟಿ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆಗಳಿದ್ರು ಹಂಚ್ಕೋಬಹುದು. ಕೆಳಗಡೆ ನಂಬರ್ ಬರ್ತಾ ಇದೆ, ನಂಬರ್ಗೆ ಫೋನ್ ಮಾಡಿ ಕೂಡ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿ ಆಗ್ಬಹುದು ಅಂತ ಹೇಳ್ತಾ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಗ್ಯಾಸ್ಟ್ರಿಕ್ ಗೆ ಏನ್ ಟಿಪ್ಸ್ ಮಾಡ್ಕೋಬೇಕು ಡಾಕ್ಟ್ರೆ ಅಂತ ಹೇಳಿದ್ರೆ ನೋಡಿ, ಗ್ಯಾಸ್ಟ್ರಿಕ್ ಬಂದಿದೆ ಅಂದ ತಕ್ಷಣ ತುಂಬಾ ನರಳಾಡ್ಬೇಡಿ. ಯಾಕೆಂದ್ರೆ ಕೆಲವೊಂದ್ಸರಿ ತುಂಬಾ ಯೋಚನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರುತ್ತೆ. ಆಮೇಲೆ ಕೆಲವೊಂದ್ಸರಿ ತುಂಬಾ ಗ್ಯಾಸ್ಟ್ರಿಕ್ ಇದೆ ಅಂತ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಇರ್ತೀರಾ, ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ, ಒನ್ ಫೈನ್ ಡೇ ನಿಮಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಕೂಡ ಕಳಿಸ್ಬಿಟ್ಟಿರ್ತಾರೆ. ಆದ್ರೆ ಗುಲ್ಮ ಅನ್ನೋ ಕಾಯಿಲೆ ಆಲೋಪತಿನಲ್ಲಿ ಇಲ್ಲ. ಹಂಗಾಗ್ಬಿಟ್ಟು ಅವ್ರಿಗೆ ಏನೆಲ್ಲ ಸ್ಕ್ಯಾನ್ ಮಾಡಿದಾಗ್ಲೂ ನಾರ್ಮಲ್ ಬರ್ತಾ ಇರುತ್ತೆ, ತಲೆ ಕೆಟ್ಟು ಹೋಗ್ತಾ ಇರುತ್ತೆ, ಏನಪ್ಪ ಇದು ಸಮಸ್ಯೆ ಅನ್ನೋ ತರನು ಆಗ್ಬಿಟ್ಟಿರುತ್ತೆ. ಸೊ ಏನು ಗಾಬರಿ ಮಾಡ್ಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ಹೇಳಿದಿನಲ್ವಾ, ಅವನ್ನೆಲ್ಲ ಮಾಡ್ಕೊಂಡು ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಸೊ ಮತ್ತೊಬ್ರು ಕಾಲ ರೆಡಿ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಾನು ತಮಿಳ್ನಾಡಲಿಂದ ಮಾತಾಡಿದೀನಿ ಸರ್. ಹಾ ಹೇಳಿ ಸರ್. ನನಗೆ ಡ್ಯಾಂಡ್ರಫ್ ಆಗಿದೆ. ಓಕೆ, ಅದಕ್ಕೆ ಏನು ಚಿಕಿತ್ಸೆ ಇದೆಯಾ ಸರ್? ಓಕೆ ಓಕೆ, ಇವಾಗ ನೋಡಿ, ಡ್ಯಾಂಡ್ರಫ್ ಅಂದ್ರೆ ತುಂಬಾ ಕೂದಲು ಉದುರೋದು ಆತರ ಆಗತ್ತಾ? ಓಕೆ, ಮೋಸ್ಟ್ಲಿ ಕಾಲ್ ಕಟ್ ಆಯ್ತು ಅನ್ಸುತ್ತೆ. ನೋಡಿ, ಡ್ಯಾಂಡ್ರಫ್ ಅಲ್ಲಿ ಎರಡ್ ತರ ಇರುತ್ತೆ. ಒಂದು, ಯಾಕೆ ಜಾಸ್ತಿ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವಾಗ ಏನು ಸ್ಕಾಲ್ಪ್ ಸೋರಸಿಸ್ ಅಂತ ಹೇಳ್ತೀವಿ, ಸ್ಕಾಲ್ಪ್ ಸೋರಸಿಸ್ ಇದ್ದಾಗ ಡ್ಯಾಂಡ್ರಫ್ಗೂ ಎರಡು ಒಂಥರ ಕನ್ಫ್ಯೂಷನ್ ಅಲ್ಲೇ ಇರುತ್ತೆ. ಸ್ವಲ್ಪ ಏನೋ ಡ್ಯಾಂಡ್ರಫ್ ಆಗಿರುತ್ತೆ ಆದ್ರೆ ಸ್ಕಾಲ್ಪ್ ಸೋರಸಿಸ್ ಆಗ್ಬಿಟ್ಟಿದ್ಯಾ ಅಂತ ಗಾಬರಿ ಮಾಡ್ಕೊಂಡಿರ್ತೀರ. ನೋಡಿ, ಸಿಂಪಲ್ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಈ ಏನೋ ಸ್ಕಾಲ್ಪ್ ಸೋರಸಿಸ್ ಅಲ್ಲಿ ಅಲ್ಲಿ ಏನೋ ಸೆಲ್ಸ್ ಎಲ್ಲ ಜಾಸ್ತಿ ಸೆಕ್ರೆಷನ್ಸ್ ಆಗ್ಬಿಟ್ಟು ಅಲ್ಲಿ ಒಂಥರ ತೌಡ್ ತೌಡ್ ತರ ಉದುರುದು. ಆಮೇಲೆ ಒಂದ್ ದಿವಸ ಅಥವಾ ಎರಡು ದಿವಸ ಸ್ನಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಫುಲ್ ಕೂದಲು ಫುಲ್ ಡ್ಯಾಂಡ್ರಫ್ ತರ ಆಗ್ಬಿಟ್ಟಿರುತ್ತೆ, ಅದು ಸೋರಿಯಾಸಿಸ್ ಆಗಿರುತ್ತೆ. ಆದ್ರೆ ಬರೀ ಡ್ಯಾಂಡ್ರಫ್ ಆಗಿತ್ತು ಅಂದ್ರೆ ಅದು ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ, ತುಂಬಾ ಕೆರ್ತಾ ಇರುತ್ತೆ, ಅಲ್ಲಲ್ಲಿ ಒಂಥರ ಡ್ಯಾಂಡ್ರಫ್ ತರ ಆಗಿರುತ್ತೆ, ಅಂದ್ರೆ ಒಂಥರ ಒಟ್ಟು ಒಟ್ಟು ಬರ್ತಾ ಇರುತ್ತೆ. ಅದು ಕಾಮನ್ ಆಗಿ ಮಾಮೂಲಾಗಿರ್ತಕ್ಕಂಥ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಏನೋ ಏನೋ ಈ ಡ್ಯಾಂಡ್ರಫ್ ಆಗಿರುತ್ತೆ ಅಷ್ಟೇ. ಸೊ ಏನು ಗಾಬರಿ ಮಾಡಬೇಡಿ. ಎಷ್ಟೊಂದ್ಸರಿ ಕೂದಲು ಉದುರ್ತಾ ಇರುತ್ತೆ ಡ್ಯಾಂಡ್ರಫ್ ಅಲ್ಲಿ, ಆದ್ರೆ ಸ್ಕಾಲ್ಪ್ ಸೋರಿಸಿದಾಗ ತುಂಬಾ ಕೂದಲು ಉದುರಲ್ಲ. ಇವೇ ಇಷ್ಟು ಮೇನ್ ಡಿಫ್ರೆನ್ಸ್ ಆಗಿರುತ್ತೆ. ಎರಡು ಇದ್ರೂ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಈ ಸ್ಕಾಲ್ಪ್ ಸೋರಿಸಿಸ್ ಆಗಿತ್ತು ಅಂದ್ರೆ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿಕೊಂಡು ಮಧುಚಿಷ್ಟ ಲೇಪ, ಮರಿಚದಿ ತೈಲ ಮತ್ತೆ ಗಂಧಕವಟ್ಟಿ, ಪಾಚನ ಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಸ್ಕಾಲ್ಪ್ ಸೋರಿಸಿಸ್. ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡಿಕೊಂಡು ಗಂಧಕವಟ್ಟಿ ತಗೊಂಡು ಆಮೇಲೆ ನಿಂಬ ತೈಲ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಡ್ಯಾಂಡ್ರಫ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆಗಳನ್ನು ನೊಟ್ಟಿಗೆ ಹಂಚ್ಕೋಬಹುದು. ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಂಡೇ ಬೆಂಗಳೂರಲ್ಲಿ ಇರ್ತೀನಿ. ಆಮೇಲೆ ಈ ಬರೋ ಶುಕ್ರವಾರ ಅಂದ್ರೆ 4ನೇ ತಾರೀಕು ಮೈಸೂರು, ಸಾರಿ ಹಾಸನಲ್ಲಿ ಇರ್ತೀನಿ, 11ನೇ ತಾರೀಕು ಮೈಸೂರು, ಮತ್ತೆ 18ನೇ ತಾರೀಕು ಧಾರವಾಡದಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಿ, ಜಗಳೂರಲ್ಲ ಇರ್ತೀನಿ. ನೀವು ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬಹುದು, ಯಾವುದೇ ತರ ಸಮಸ್ಯೆಗಳಿದ್ರು ಒಟ್ಟಿಗೆ ಹಂಚ್ಕೋಬಹುದು, ಅದಕ್ಕೆ ಆಪರೇಷನ್ ಇಲ್ದಂಗೆ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾ. ಈ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿ ಗುರುವಾರ, ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ 1 ಗಂಟೆ ಪ್ರಸಾರವಾಗುತ್ತೆ. ನೀವು ಕೂಡ ಕಾಲ್ ಮಾಡಬಹುದು, ನಿಮ್ದು ಯಾವುದೇ ತರ ಸಮಸ್ಯೆಗಳಿದ್ರು ಒಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ.